ಪದ್ಮನಾಭ ನಗರ ಬದಲಾವಣೆ ಕೇಳ್ತಾವ್ರೆ, ಆರು ಬಾರಿ ಆಲ್ರೆಡಿ ಕೊಟ್ಟಿದ್ದಾರೆ, ಒಂದು ಬಾರಿ ಬದಲಾವಣೆ ಮಾಡಿಕೊಡಿ ಅಂತ ನಾವು ಕೇಳಿದ್ದೀವಿ. ಜನಗಳಿದ್ದಾರೆ, ವೋಟ್ ಹಾಕೋಕ್ಕೆ ಜನ ಇದ್ದಾರೆ, ವೋಟ್ ಹಾಕಿಸ್ಕೊಳ್ಳೋ ಒಂದು ವ್ಯಕ್ತಿ ಬೇಕು. ಈ ಬಾರಿ ನಾನು ಕುಮಾರನ ಕೇಳಿದ್ದೀನಿ, ಇಡೀ ಕಾರ್ಯಕರ್ತರೆಲ್ಲ ಒಮ್ಮತ ಕೇಳಿದ್ದೀವಿ. ನಾನು ಕೊಟ್ಟಿ ಅಂತ ಹೇಳಿದ್ರೆ ಕೊಟ್ಟರೆ ನಾನು ನಿಂತ್ಕೊಳ್ತೀನಿ, ಕೊಡಲಿಲ್ಲ ನಾನು ಕೆಲಸ ಮಾಡೋದು ಕೇಳ್ತೀನಿ. ನನಗೆ ಕುಮಾರಣ್ಣ ಕಸ ಕೊಡ್ತಿದ್ರು ಕುಡ್ಸೋಕೆ ರೆಡಿ ಇದ್ದೀನಿ. ನನಗೆ ಪಾರ್ಟಿ ಮುಖ್ಯ, ಪಕ್ಷ ಮುಖ್ಯ. ನಮ್ಮ ದೇವೇಗೌಡರು, ಈ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಿಗಳು ಹಾಗೂ ನಮ್ಮ ಕುಮಾರಣ್ಣನ ಏನು ಈ ನಾಡಿಗೆ ಸೇವೆ ಮಾಡಬೇಕು ಅಂತಿದ್ರೆ ಅದು ಮಾಡೋಕಂಟ ನಾವೆಲ್ಲ ದೃಢ ನಿರ್ಧಾರ ಮಾಡಿದ್ವಿ. ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಲೇಬೇಕು ಅಂತ ಛಲ ತೊಟ್ಟಿದ್ದೀವಿ. ಎಲ್ಲರೂ ಒಮ್ಮತದಿಂದ ಸಹಕಾರ ಮಾಡ್ತಾರೆ. ಅನೌನ್ಸ್ ಮಾಡ್ತಾರೆ ಏ ಮಂಜು ಅಲ್ಲ, ನಾನು ಕೆ ಮಂಜು. ಹೌದು, ನಾನು ಯಾವಾಗಲೂ ಸಕ್ರಿಯವಾಗಿ ನಾನು ಕೆಲಸ ಮಾಡ್ತಿರಲಿಲ್ಲ, ನಿಜ. ಯಾಕೆ ನಾನು ಸಕ್ರಿಯ, ನಾನು 1996 ಕುಮಾರಣ್ಣನಿಗೆ ತುರುವೇಕೆರೆ ಟಿಕೆಟ್ ಕೊಟ್ಟಿದ್ರು. ಅವತ್ತೇ ನಾನು ಯಾವತ್ತು ಎಮ್ ಟಿ ಕೃಷ್ಣಪ್ಪ ಬಂದು ನಮ್ಮನೆ ಬಂದು ಬಿ ಫಾರಂ ರಿಕ್ವೆಸ್ಟ್ ಮಾಡಿ ನಾನು ಬೇಡ ಅಂತ ಹೇಳಿದ್ರು. ಇಲ್ಲ, ಅವತ್ತು ಕೊಟ್ಟಿದ್ರು. ನಾನು ಯಾವತ್ತೋ ಸರ್ಕಾರದಲ್ಲಿ ಸಚಿವರಾಗಿ, ಮಿನಿಸ್ಟರಾಗಿ, ಶಾಸಕನಾಗಿ ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡ್ತಾ ಇದೆ. ಅವತ್ತು ಬಿಟ್ಟಿದ್ದು ಮಾಡಿದ ಒಂದೇ ಒಂದು ತಪ್ಪಿಗೆ ನಾನು ಇವತ್ತು ಶಿಕ್ಷೆಯನ್ನು ಭೋಗ್ತಾ ಇದ್ದೀನಿ. ಅದಾದಮೇಲೆ 2013 ಕುಮಾರಣ್ಣ ಕರೆದುಕೊಟ್ರು ಬೊಮ್ಮನಹಳ್ಳಿಗೆ, ಬೊಮ್ಮನಹಳ್ಳಿಗೆ ಜೆ ಡಿ ಅಭ್ಯರ್ಥಿಯಾಗಿ ಕೊಟ್ಟರು. ಅದು ಬೊಮ್ಮನಹಳ್ಳಿ ತುಂಬ ದೂರ ಆದ್ರಿಂದ ಹಾಗೂ ನಮ್ಮ ಕೆಲವು ನಮ್ಮ ದೊಡ್ಡನಾಟರು ಸ್ನೇಹಿತರು ಕೆಲವರು ಹೇಳಿದ್ವಿ, ಬೊಮ್ಮನಹಳ್ಳಿ ಬೇಡ, ನಿಮ್ಗೆ ದೂರ ಆಗುತ್ತೆ, ಈ ಬಾರಿ ಓಡಾಡಿ ಬಂದು ಅಣ್ಣ ದಯವಿಟ್ಟು ಕೆಲಸ ಮಾಡಿ ಅಂತ ನಮ್ಮ ನಂಗೆ ಯಶ್ಯ ಬೇಡ ಅಂತ ವಾಪಸ್ ಹೇಳಿದ್ರು. ಬೊಮ್ಮನಹಳ್ಳಿ ದಯವಿಟ್ಟು ಇರಲಿ, ಬೇಡ ಅಂತ ಹೇಳಿದ್ ನಾನು. ಅವ್ರು ಬಗ್ಗೆ ಹೇಳೋದಲ್ಲ, ಸಾಮ್ರಾಟ್ ಅವ್ರು ಇರಲಿ, ಇವರು 6 ಬಾರಿ ಕೊಟ್ಟಾರಲ್ಲ ಸಾಮ್ರಾಟಕ್ಕೆ, ಸಾಮ್ರಾಟ್ ಅವ್ರು 6 ಬಾರಿ ಕೊಟ್ಟಿದ್ದಾರೆ, ದಯವಿಟ್ಟು ಈ ಬಾರಿ ಒಂದು ಬಾರಿ ಬದಲಾವಣೆ ಮಾಡ್ಕೊಡಿ. ಇಷ್ಟು ಕುಮಾರ ಸರ್ಕಾರ ಬರ್ತದೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ಹೇಳಿ ಹೇಳಿ ಈಗ ನನಗೆ ಯಾರೋ ಸುಮಾರು ಜನ ಹೇಳಿದ್ರು, ಹೌದು ನಿಮ್ಗೆ ಯಾರೋ ಬಂದು 5 ಕೋಟಿ ಕೊಡ್ತಾರಂತೆ, ನಿಮ್ಗೆ ಆಲ್ರೆಡಿ ಮಾತುಕತೆ ಆಗಿದೆ ಅಂತ ಹೇಳಿದ್ರು. 5 ಕೋಟಿ ಇಲ್ಲ ಸ್ವಾಮಿ, ನಾನು ಬಿರಿಯಾನಿ ಬೇಡ ಸ್ವಾಮಿ, ನಾನು ಅನ್ನ ಮುದ್ದೆ ಸೊಪ್ಪು ರಸ ಸಾಕು, ನಂಗೆ ಬೇಡ ಬಿರಿಯಾನಿ ಬೇಡ. ಯಾಕೆ ನಾನು 5 ಕೋಟಿ ಎಲ್ಲ ನೋಡ್ಬಿಟ್ಟಿದ್ದೀನಿ. ನಾನು ಸಿನಿಮಾದಲ್ಲಿ ಸುಮಾರು 48 ಸಿನಿಮಾ ಮಾಡಿದ್ದೀನಿ, ರೈತರು ಸಿನಿಮಾ ಮಾಡಿದ್ದೀನಿ, ಮಾತಾಡಿ ಮಾತ್ರ ಎಂತೆಂಥ ಸಿನಿಮಾ ಮಾಡಿದ್ದೀನಿ. ನಾನು ಕೋಟಿ ದುಡ್ಡೆಲ್ಲ ಆಸೆ ಇಲ್ಲ, ನನ್ನನ್ನು ದುಡ್ಡಿಂದ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ಕುಮಾರಣ್ಣ ಕರ್ಕೊಂಡು ಮಾರುವಂಥ ಪರಿಸ್ಥಿತಿ ನಮ್ಗೆ ಇನ್ನೂ ಬುದ್ಧಿ ಇಲ್ಲ. ಆ ಜಾಯಮಾನ ಇಲ್ಲ, ನಾವು ಪಕ್ಷಕ್ಕೆ ನಿಷ್ಠಾವಂತರು ಕೆಲಸ ಮಾಡ್ತೀವಿ. ಯಾವ ಕಾರಣಕ್ಕೂ ಯಾರೇ ಹೇಳಿದ್ರು ಮಂಜುಗೆ ಆಗರಣ ಕೊಟ್ಟು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಅವ್ರನ್ನ ಇದು ಮಾಡ್ತಾರೆ, ಎದುರಿಸ್ತಾರೆ, ಇವೆಲ್ಲ ಎಗ್ಗಲ್ಲ, ಎದರಲ್ಲ, ಎದುರಿಸೋಕ್ಕೂ ಇಲ್ಲ. ದಯವಿಟ್ಟು ನಾವು ಮನೆ ಮನೆಗೆ ಹೋಗಿ ಕಾರ್ಯಕರ್ತರ ಕೇಳ್ಕೊತೀವಿ, ತಂದೆ ತಾಯಿ ಕೈ ಮುಗಿತೀವಿ. ನಮ್ಗೆ ಈ ಬಾರಿ ಆಶೀರ್ವಾದ ಮಾಡ ಅಂತ ಕೇಳ್ತೀವಿ. ಆಶೀರ್ವಾದ ಮಾಡ್ತಾರೆ ಜನ, ನಿಜವಾಗ್ಲೂ ಬದಲಾವಣೆ ಕೇಳ್ತಾರೆ, ಆಶೀರ್ವಾದ ಮಾಡ್ತಾರೆ. ಅಷ್ಟೇ ಹೇಳಕ್ಕೆ ಇಷ್ಟ.